ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಒತ್ತಿ. ಕೆಲವರು ಸಿನಿಮಾ ರಂಗದಲ್ಲಿ ಯಶಸ್ಸನ್ನು ಕಾಣಬೇಕು ಅಂತ ಕಾಯ್ತಾ ಇರ್ತಾರೆ. ಮತ್ತೊಬ್ಬ ಹುಡುಗ ತನ್ನ 8ನೇ ತರಗತಿಯಲ್ಲಿ 2 ಬಾರಿ ಫೇಲ್ ಆಗ್ತಾನೆ ಫ್ರೆಂಡ್ಸ್. ಮತ್ತೊಬ್ಬರು ಕಂಡಕ್ಟರ್ ಆಗಿ ಕೆಲವು ವರ್ಷಗಳ ಕಾಲ ಕಾರ್ಯನಿರ್ವಹಿಸ್ತಾರೆ. ಮತ್ತೊಬ್ಬರು ಆಲ್ ಇಂಡಿಯಾ ರೇಡಿಯೋ ರೆಕಾರ್ಡ್ನಲ್ಲಿ ತಮ್ಮ ವಾಯ್ಸ್ ಚೆನ್ನಾಗಿಲ್ಲ ಅಂತ ಹೇಳಿ ರಿಜೆಕ್ಟ್ ಆಗ್ತಾರೆ. ಮತ್ತೊಬ್ಬರು ಪೆಟ್ರೋಲ್ ಬಂಕ್ನಲ್ಲಿ ಕೆಲವು ವರ್ಷಗಳ ಕಾಲ ಕೆಲಸ ಮಾಡ್ತಾರೆ. ಮತ್ತೊಬ್ಬರು ಗಿಡಕ್ಕೆ ನೀರನ್ನು ಹಾಕಿ ಗಿಡವನ್ನು ಹೆಮ್ಮರವಾಗಿ ಬೆಳೆಸ್ತಾರೆ ಫ್ರೆಂಡ್ಸ್. ಮತ್ತೊಬ್ಬರು ಬೀದಿ ದೀಪದ ಬೆಳಕಿನಲ್ಲಿ ಓದಿ ನಮ್ಮ ಹೆಮ್ಮೆಯ ರಾಷ್ಟ್ರಪತಿಗಳಾಗ್ತಾರೆ. ಸಿನಿಮಾ ರಂಗದಲ್ಲಿ ಯಶಸ್ಸನ್ನು ಕಂಡವರು ನಮ್ಮ ಲವ್ ಮಾಕ್ಟೇಲ್ ಚಿತ್ರತಂಡ, ಹಾಗೆಯೇ 8ನೇ ತರಗತಿಯಲ್ಲಿ 2 ಬಾರಿ ಫೇಲ್ ಆದವರು ನಮ್ಮ ಸಚಿನ್ ತೆಂಡೂಲ್ಕರ್, ಕಂಡಕ್ಟರ್ ಆಗಿ ಕೆಲಸವನ್ನು ಮಾಡಿದವರು ನಮ್ಮ ಸೂಪರ್ ಸ್ಟಾರ್ ರಜನಿಕಾಂತ್, ವಾಯ್ಸ್ ಚೆನ್ನಾಗಿಲ್ಲ ಅಂತ ಹೇಳಿ ರಿಜೆಕ್ಟ್ ಆದವರು ನಮ್ಮ ಅಮಿತಾಬ್ ಬಚ್ಚನ್, ಪೆಟ್ರೋಲ್ ಬಂಕ್ನಲ್ಲಿ ಕೆಲಸವನ್ನು ಮಾಡ್ತಿದ್ದವರು ಧೀರುಭಾಯ್ ಅಂಬಾನಿ, ಹಾಗೆಯೇ ಗಿಡವನ್ನು ಹೆಮ್ಮರವಾಗಿ ಬೆಳೆಸಿದವರು ನಮ್ಮ ಸಾಲುಮರದ ತಿಮ್ಮಕ್ಕ, ನಮ್ಮ ಹೆಮ್ಮೆಯ ರಾಷ್ಟ್ರಪತಿಗಳಾದವರು ಡಾಕ್ಟರ್ APJ ಅಬ್ದುಲ್ ಕಲಾಂ. ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀನಿ ಗೊತ್ತಾ ಫ್ರೆಂಡ್ಸ್? ಜೀವನದಲ್ಲಿ ಕಷ್ಟಗಳು ಅನ್ನೋದು ಸರ್ವೇ ಸಾಮಾನ್ಯ. ಇವರೆಲ್ಲರೂ ಕೂಡ ಕಷ್ಟಗಳನ್ನು ಎದುರಿಸಿ ಎಷ್ಟು ದೊಡ್ಡ ವ್ಯಕ್ತಿಗಳಾದರು ಅಂತ ನೀವೇ ನೋಡಿದ್ರಲ್ಲ. ಇದು ಜಸ್ಟ್ ಎಕ್ಸಾಂಪಲ್. ಜೀವನದಲ್ಲಿ ಏನೂ ಮಾಡೋಕ್ಕಾಗಿಲ್ಲ ಅಂತ ನೀವು ಜಿಗುಪ್ಸೆಯಾಗಬೇಡಿ. ಜೀವನ ಅನ್ನೋದು ಇನ್ನೂ ತುಂಬ ಟೈಮ್ ಇದೆ. ಅದಕ್ಕಾಗಿ ನೀವು ಏನಾದರೂ ಅಚೀವ್ ಮಾಡೇ ಮಾಡ್ತೀರಿ. ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಸಕ್ಸಸ್ ಅನ್ನೋದು ಕಟ್ಟಿ.